அடா வேடாடா விடலாப்பா அட தங்கியடா வேடாடு ஆகல ஆகல ஆகலாப்பா ஆண்டியே ஆண்டியே ಟ್ಯೂಷನ್ ಜೋರಾಗ ಮಾತಾಡಿ ಯಾಕೆ ಮೆತ್ತಗೆ ಮಾತಾಡ್ತೀಯ ಎಲ್ಲಿ ಬಂದಿದೆ ಈ ಕಡೆ ಟ್ಯೂಷನ್ ಟ್ಯೂಷನ್ ಬಂದಿದೆ ಟ್ಯೂಷನ್ ಚೆನ್ನಾಗಿ ಓದ್ತೀಯ ಹಂಗಂದ್ರೆ ಪರವಾಗಿಲ್ಲ ಕಣ ಒಳ್ಳೆ ಪೊಸಿಷನ್ ಎಲ್ಲ ಇದಾರೆ ನಿಮ್ಮ ಅಪ್ಪ ಅಮ್ಮ ಮತ್ತೆ ಒಂದು ಗಾಡಿ ಗಿಡ ಈಸ್ಕೊಳ್ಳೋದ್ ನೀನು ಸೈಕಲ್ ಕೊಡ್ಸಿದಾರೆ ಓ ಆಮೇಲೆ ಗಾಡಿ ಕೊಡಿಸ್ತಾರ ಓ ಲೈಸೆನ್ಸ್ ಬಂದ್ಮೇಲೆ ಗಾಡಿ ಕೊಡಿಸ್ತಾರೆ ಒಳ್ಳೇದು ಬಿಡ ನಂದು ಏನಾಗ್ಬಿಟ್ಟಿದೆ ಅಂದರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ ಏನು ಪ್ರಾಬ್ಲಮ್ ಅಂದರೆ ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ಅವಳು ಚೆನ್ನಾಗಿ ಲವ್ ಮಾಡ್ತಾ ಇದ್ಲು ನನ್ನನ್ನು ಇವಾಗ ಏನಾಗ್ಬಿಟ್ಟಿದೆ ನೆಕ್ಸ್ಟ್ ಭಾನುವಾರ ಅವಳದು ಬರ್ತ್ಡೇ ಇದೆ ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ಅವಳೇನು ಹೇಳ್ತಾ ಇದ್ದಾಳೆ ಬರ್ತ್ಡೇಗೆ ನನಗೆ ಏನೋ ಒಂದು ನೆಕ್ಲೆಸ್ ಬೇಕು ನನಗೆ ಹಾ ನೆಕ್ಲೆಸ್ಸು ಮಲಬಾರ್ ಗೋಲ್ಡ್ ಕರ್ಕೊಂಡೋಗ್ಬಿಟ್ಟು ಒಂದು ನೆಕ್ಲೆಸ್ ಇಸ್ಕೊಡ್ಬೇಕು ನೀನು ನನಗೆ ನೀನು ಏನು ಇಸ್ಕೊಡ್ತೀಯ ಇಲ್ಲ ಅಂತ ಕೇಳಿದ್ಲು ಏನು ನೆಕ್ಲೆಸ್ ಅಂದರೆ ಅದೇನು ಚಕ್ಲಿನ ಐದತ್ತು ರೂಪಾಯಿಗೆ ಇಸ್ಕೊಂಬರಕ್ಕೆ ಅದು ಲಕ್ಷ ಲಕ್ಷ ಬೇಕು ಸುಮಾರು ಒಂದು ಎರಡು ಎರಡೂವರೆ ಲಕ್ಷ ಆದರೂ ಆಗುತ್ತೆ ಅದಕ್ಕೆ ಅಯ್ಯೋ ಹೆಂಗಮ್ಮ ನನ್ನ ಹತ್ರ ಅಷ್ಟೆಲ್ಲ ಕಾಸಿಲ್ಲ ಹಂಗೆ ಹಿಂಗೆ ಅಂದೆ ಏ ಏನು ಕಾರೆಲ್ಲ ಇಟ್ಕೊಂಡಿದ್ಯಾ ನಿನ್ನ ಹತ್ರ ಕಾಸಿಲ್ವಾ ಅದೆಲ್ಲ ನಂಗೆ ಹೇಳ್ಬೇಡ ಬೇಕೇ ಬೇಕು ನನಗೆ ನೀನು ನೆಕ್ಲೆಸ್ ಕೊಡಿಸಿಲ್ಲ ಅಂದರೆ ನನಗೇನು ಸಾಕ್ತೀಯ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಫುಲ್ಲು ಟೆನ್ಷನ್ ಆಗ್ಬಿಟ್ಲು ಅದಕ್ಕೆ ಸರಿ ಬಿಡಮ್ಮ ಆಯಿತು ನೋಡ್ತೀನಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಇವಾಗ ನನಗೆ ಅರ್ಜೆಂಟಾಗಿ ಒಂದು ಎರಡೂವರೆ ಲಕ್ಷ ಕಾಸು ಬೇಕು ಇದಕ್ಕೆ ನಂಗೆ ಯಾರು ಕೊಟ್ಬಿಡ್ತಾರೆ ಅಣ್ಣ ಯಾರು ಕೊಡಲ್ಲ ಅಂತೀಯ ಅದೇ ನಾನು ಯೋಚನೆ ಮಾಡಿದೆ ಯಾರು ಕೊಡ್ತಾರಪ್ಪ ಎರಡೂವರೆ ಲಕ್ಷ ಸಡನ್ ಆಗಿ ಕೇಳಿದ್ರೆ ಅದಕ್ಕೆ ನಿಮ್ಮ ಮನೇಲಿ ಏನಾದ್ರು ಇದ್ರೆ ಎತ್ಕೊಂಬಂದು ಕೊಡ್ತೀಯ ಇಲ್ವಾ ಏಯ್ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಎತ್ತಿಟ್ಟಿರ್ತಾರಲ್ಲ ಎತ್ತಿಡಲ್ವಾ ಮತ್ತೆ ಎಲ್ಲಿರ್ತಾರೆ ದುಡ್ಡು ಎಲ್ಲಿರ್ತಾರೆ ಗೊತ್ತಿಲ್ವ ನಿನಗೆ ದುಡ್ಡು ಸೊ ಅದಕ್ಕೆ ಅರ್ಜೆಂಟಾಗಿ ಒಂದು ಎರಡೂವರೆ ಲಕ್ಷ ಬೇಕು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯ ಎರಡೂ ಲಕ್ಷ ಯಾರು ಕೊಡೋಕ್ಕಾಗಲ್ಲ ನನ್ನ ಹತ್ರ ಇಲ್ಲ ಇರ್ತದೆ ನಿನ್ನ ಹತ್ರ ಇಲ್ವಾ ಅದಕ್ಕೆ ಇವಾಗ ನನ್ಗೊಂದು ಐಡಿಯಾ ಬಂದಿದೆ ಏನ್ ಐಡಿಯಾ ಅಂದ್ರೆ ನೀನು ಪಾಪ ಕೊಡಕ್ಕಾಗಲ್ಲ ಏನಿಲ್ಲ ಹೆಂಗೋ ನಿಮ್ಮ ಅಪ್ಪ ಅಮ್ಮ ಎಲ್ಲ ಜೋರ ಕೆಲಸ ಮಾಡ್ತಾರೆ ಅದಕ್ಕೆ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀನಿ ಹೇಳು ನಿನ್ನ ಕಿಡ್ನಾಪ್ ಮಾಡ್ಬಿಡ್ತೀನಿ ಏನಾಗಲ್ಲ ನಿಮ್ಮ ಅಮ್ಮಗೆ ನಿಮ್ಮ ಅಪ್ಪಗೆ ಫೋನ್ ಮಾಡ್ಬಿಟ್ಟು ಈ ತರ ಯಾರೋ ಒಬ್ರು ನನ್ನ ಕಿಡ್ನಾಪ್ ಮಾಡಿದ್ದೀರಮ್ಮ ಮೂರ್ ಲಕ್ಷ ಕೇಳ್ತಾ ಇದಾರೆ ಅಂತ ನೀನ್ ಹೇಳ್ಬಿಡು ಅವ್ರಿಗೆ ಏನ್ ತಲೆ ಕಡ್ಸ್ಕೊಬೇಡ ಬಿಡು ಇಲ್ಲ ಇಲ್ಲ ಏನಾಗಲ್ಲ ಸುಮ್ಗೆ ನನ್ ಮಾತ್ ಕೇಳು ನಿನ್ಗೇನೋ ಮಾಡಲ್ಲ ಕಣ ನಾನು ಕೊಡು ಕೈ ಕೊಡ ನಿನ್ ಅರ್ಥ ಆಗಲ್ವ ನಿಮ್ಗೆ ಪ್ಲೀಸ್ ಅಣ್ಣ ಬೇಡ ಮುಡ್ಗಿಗ ನನ್ ನೆಕ್ಲೆಸ್ ಕೊಡ್ಸ್ಬೇಕಂತ ನಾನು ಒದ್ದಾಡ್ತಿದ್ರೆ ಇಲ್ಲ ಅಣ್ಣ ಬೇಡ ಆಗಲ್ಲ ಬಿಡಲ್ಲ ನಿನ್ನ ಇವಾಗ ನಾವು ಅಷ್ಟೇ ಬಿಡಲು ಅಣ್ಣ ಬೇಡ ಅಣ್ಣ ಬಿಡಲ್ಲ ಬಾ ಅಣ್ಣ ತಂಗಿಯಡ ಬೇಡ ಅಡು ಆಗಲ್ಲ 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 ಬಾ ಆಂಟಿ ಆಂಟಿ ಆಂಟಿನ ಆಂಟಿ ಗಿಂಟಿ ಯಾವ್ದು ಇಲ್ಲ ನೀನ್ ಬಾ ಅಷ್ಟೇ ನೀನು ಕಿಡ್ನಾಪ್ ಆಗ್ಬಿಡಿ ಆಗಲ್ಲ ಆಗಲ್ಲ ಬಾ ಅಣ್ಣ ತಂಗಿಯಣ ಆಗಲ್ಲ ಕಣ ಬಾರ ಕಿಡ್ನಾ ಏನಾಗಲ್ಲ ಸುಂಗೇರು ಏನ್ ತಲೆ ಕಡ್ಸ್ಕೊಬೇಡ ನೀನ್ ಏನಾಗಲ್ಲ ನಿನ್ಗೆ
ಏನಾಗಲ್ಲ ಸುಮ್ಮನೆ ಇರೋ ಯಾಕೆ, ನೀವು ಅಮ್ಮ ಕಾಸು ಕೊಟ್ಟಿದ ತಕ್ಷಣ ಬಿಟ್ಬಿಡಿ ಆಯ್ತಾ. ಇಲ್ಲ ನನ್ನ ಅಮ್ಮ ಕೊಡಲ್ಲ, ಇಲ್ಲೇ ಬಿಟ್ಬಿಡಿ. ಯಾಕೆ ನಿನ್ ಮೇಲೆ ಪ್ರೀತಿ ಇಲ್ವಾ ನಿಮ್ಮ ಮನೆಯಲ್ಲಿ? ಇಲ್ಲೇ ಬಿಟ್ಬಿಡಿ. ಮತ್ತೆ ಇನ್ನೇನ್ ಬಾ. ಇಲ್ಲ ನಾವು ಪ್ಲೀಸ್ ಇಲ್ಲೇ ಬಿಟ್ಬಿಡಿ ನನ್ನ. ಬಿಟ್ಬಿಡಿ ಅಣ್ಣ ಪ್ಲೀಸ್. ಸರಿ ನಿಮ್ ಫ್ರೆಂಡ್ನ ಕರ್ಕೊಂಡ್ ಬರ್ತೀಯಾ? ಯಾರೋ ರಿಚ್ ಆಗಿದ್ದಾರೆ ಅಂದಲ್ಲ. ಹಾ ಕರ್ಕೊಂಡ್ ಬರ್ತೀನಿ. ಪಕ್ಕ ಕರ್ಕೊಂಡ್ ಬರ್ತೀಯಾ? ಅವ್ರು ಒಳ್ಳೆ ದುಡ್ಡಿರೋರೆ ತಾನೆ. ಎಷ್ಟೊಂದು 4 ಗಂಟೆಗೆ ತಾನೆ ಸ್ಕೂಲಿಂದ ಬರೋದು? 3:30ಗೆ ಬಿಡ್ತಾರೆ. 3:30ಗೆ ಬಿಡ್ತಾರಾ? ಅವ್ ಕರ್ಕೊಂಡ್ ಬರ್ತೀಯಾ? ಕರ್ಕೊಂಡ್ ಬರ್ತೀನಿ. ಪಕ್ಕ ಪಕ್ಕ ಪಕ್ಕ. ಆಮೇಲೆ ನಮ್ ಲವರ್ಗೆ ನಾನು ನೆಕ್ಲೆಸ್ ಇಸ್ಕೊಡ್ಬೇಕು. ನಾನು ಒಬ್ನೇ ಲವರ್ ಇರೋದು ನಮ್ಮ ಲವರ್ಗೆ. ಪಕ್ಕನಾ? ಪಕ್ಕ ಪಕ್ಕ ಇಸ್ಕೊಬರ್ತೀನಿ. ಒಂದ್ ವೇಳೆ ನೀನೇನೋ ಬಸ್ ಬಂದಿಲ್ಲ, ಕಾಯ್ದೆ ಲೇಟ್ ಆಯ್ತು ಅಂತ ಅನ್ಬಿಟ್ಟು ಕೈ ಹಾಕ್ತೀಯ, ಯಾರೋ ಕಾರ ಅವ್ನು ನಿಲ್ಲಿಸ್ಬಿಟ್ಟು ಈ ಥರ ನಿನ್ನ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಮ್ಮ ಅಪ್ಪ ಅಮ್ಮ ಒಳ್ಳೆ ಪೊಸಿಷನ್ ಅಲ್ಲಿದ್ದಾರೆ, ಕೆಲಸದಲ್ಲಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ ನೀನು ಹೇಳ್ತೀಯ ಅವನಿಗೆ. ಅವನ್ನೆಲ್ಲ ಕೇಳಿಸ್ಕೊಂಡು ಓ ಬಿಡಪ್ಪ ಇದು ಒಳ್ಳೆ ಆದ ಗೂಡು ಪಾರ್ಟಿ ಅಂದ್ಕೊಂಡು ಕಿಡ್ನಾಪ್ ಮಾಡಿಬಿಟ್ರೆ ನಿಜವಾಗ್ಲೂ ಏನು ಮಾಡ್ತೀಯ? ಕರೆಕ್ಟ್ ತಾನೇ? ಇದು ಬಂದು ನಾವು ನಿನ್ನ ಕಿಡ್ನಾಪ್ ಮಾಡಿಲ್ಲ ನೋಡಿ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ತರಲೆಕಾರ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್. ನಾವ್ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ, ಗುರುತು ಪರಿಚಯ ಇಲ್ದವ್ರ ಕಾರಲ್ಲಿ ಆಗ್ಲಿ ಯಾವ್ದ್ರಲ್ಲೂ ಹೋಗ್ಬಾರ್ದು. ಯಾಕಂದ್ರೆ ನೀನೇನೋ ಡ್ರಾಪ್ಗೆ ಅಂತ ಕೇಳ್ತೀಯ, ಅವ್ರು ಏನೋ ಉದ್ದೇಶ ಇಟ್ಕೊಂಡು ಈ ತರ ದುಡ್ಡುಗೋಸ್ಕರ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ನಿನ್ ಪ್ರಾಣನೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಕಾರಲ್ಲಿ ಮಾತ್ರ ಹೋಗ್ಬೇಡ, ಗುರುತು ಪರಿಚಯ ಇಲ್ದವ್ರ ಕಾರಲ್ಲಿ. ಸರಿನಾ? ಬಸ್ಸಲ್ಲಿ ಹೋಗು, ಆಟೋಲ್ಲಿ ಹೋಗು, ಓಲಾ ಊಬರಲ್ಲಿ ಹೋಗು. ಕರೆಕ್ಟ್ ತಾನೇ ನಾನು ಹೇಳಿದ್ದು? ಅದಕ್ಕೆ ಇಲ್ಲಿ ಹೇಳು, ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋರ ಕಾರಲ್ಲಿ ಹತ್ಬೇಡಿ. ಬಸ್ಸಲ್ಲಿ ಹೋಗಿ ಆಟೋದಲ್ಲಿ ಹೋಗಿ ಓಲಾ ಊಬರಲ್ಲಿ ಹೋಗಿ. ಸರಿನಾ? ಆದ್ಮೇಲೆ ಗುರುತು ಪರಿಚಯ ಇಲ್ದಿರೋರ ಕಾರಲ್ಲಿ ಹೋಗ್ಬೇಡ. ಹೋಗು, ರೋಡ್ ಕ್ರಾಸ್ ಮಾಡಕ್ ಬರುತ್ತಾ? ಹಾ ಸರಿ. ಸುಂದರಿ 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 ಸುಂದರಿ.